ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಇನ್ನು ಪ್ರಪಂಚನ ನೋಡದೇ ಇರೋ ಮಗನ ಕೊಲ್ಲೋದಕ್ಕೆ ನೋಡ್ತಿದ್ದೀರಲ್ಲ, ಅದೇ ನೀವ್ ಹೆತ್ತಿರೋ ಈ ಮಗನ್ಗೆ ವಿಷ ಹಾಕೊಂಡ್ರೆ ಹಾಕ್ತೀರಾ ಹೇಳಿ ಅತ್ತೆ? ನಿಮ್ಮ ಮಗನ್ಗೆ ನೀವೇ ವಿಷ ಹಾಕ್ತೀರಾ? ಅಮ್ಮಯ್ಯ ಅಂತೀನಿ, ನಿಮ್ಗೆ ನಿಮ್ ಮಗ ಎಷ್ಟು ಮುಖ್ಯನೋ ನನಗೂ ನನ್ನ ಕೂಸು ಆಟೆ ಮುಖ್ಯ. ನನ್ನ ಕೂಸನ್ನ ಮಾತ್ರ ಕೊಲ್ಬೇಡಿ, ಬೇಕಿದ್ರೆ ಮಗಿಗೆ ಜನ್ಮ ಕೊಟ್ಟ ತಕ್ಷಣ ಸತ್ತೋಗು ಅಂದ್ರೆ ಸತ್ತೋಯ್ತೀನಿ. ಆದ್ರೆ ನನ್ನ ತಾಯ್ತನಕ್ಕೆ ಮಾತ್ರ ಕಲ್ಲಾಕ್ಬೇಡಿ. ನೀವು ನಿಜವಾಗ್ಲೂ ಮನುಷ್ಯ ಆಗಿದ್ರೆ ಇದಕ್ಕಿಂತ ಹೆಚ್ಚಿಗೆ ಹೇಳಿಸ್ಕೊಳ್ಳಲ್ಲ ಅನ್ಕೋತೀನಿ. ಬಲವು ಬೇಕು ಗ್ರಹದ ಬಲವು ಬೇಕು, ತಿಳಿಯಬೇಕು ತಿಳಿದು ಬದುಕಬೇಕು. ಗೋಚಾರದ ಗಣಿತವನ್ನು ನೋಡಿ ಗ್ರಹಚಾರ ತಿಳಿಯಲೇಬೇಕು. ಗ್ರಹಚಾರ ತಿಳಿದ ಮೇಲೆ ಎಚ್ಚರಿಕೆಗಿರಲೇಬೇಕು. ಬಲವು ಬೇಕು ಗ್ರಹದ ಬಲವು ಬೇಕು. ಶಾಸ್ತ್ರೇ ಸ್ವಾಮಿ, ಇವತ್ತಾದ್ರೂ ಲೆಕ್ಕ ನೋಡೋಣವಾ? ಲೆಕ್ಕನ ಇವತ್ತಾಗವ್ರೆ ಅಂತಲ್ಲ ಪಾಪತ್ತು, ಆ ಕಾಳಿ ಸಾವಾಸ ಮಾಡಿ ನಾನು ಕೆಟ್ಟೆ. ಈಗ ಇವರು ಲೆಕ್ಕ ತೋರಿಸು ಅಂತಿದ್ದಾರೆ. ಕಾಳಿ ಕೊಟ್ಟಿರೋ ಹಣ ಎಲ್ಲಿ ಹೋಯಿತು ಅಂತಂದರೆ ಏನಪ್ಪ ಹೇಳೋದು? ಶಾಸ್ತ್ರಿ ಏನು ಯೋಚನೆ ಮಾಡ್ತಿದ್ದೀಯಾ? ಏನೂ ಇಲ್ಲ ಯಜಮಾನ್ರೆ, ಇವತ್ತು ಅಮಾವಾಸ್ಯೆ, ಇವತ್ತು ಕುಬೇರನ ಮೂಲೆನ ಟಚ್ ಮಾಡೋದು ಒಳ್ಳೇದಾ ಕೆಟ್ಟದಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ನೋಡ್ತಾ ಇವ್ನಿ ಲೆಕ್ಕಾಚಾರ ನೋಡುವ ಅಂದಾಗಲೆಲ್ಲ ಏನಾರ ಕಾರಣ ಹೇಳ್ಕೊಂಡು ಮುಂದಕ್ಕೆ ಹಾಕ್ತೀಯಲ್ಲ, ಯಾಕೆ ಬೇರೆ ಏನಾರು ಈಸೆ ಆಯ್ತಾ ಹೆಂಗೆ? ಛೇ 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 ಗೌಡ್ರೆ, ಆ ಚಿತ್ರಗುಪ್ತನ ಲೆಕ್ಕ ತಪ್ಪೋದು ನನ್ನ ಲೆಕ್ಕ ತಪ್ಪೋಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಲೆಕ್ಕ ಈಗಲ್ಲಿ ತಪ್ಪಿದ್ರು ಮುಂದಿನ ಗಲ್ಲಿ ಸಿಕ್ಕೇ ಸಿಗತ್ತೆ ಲೆಕ್ಕ. ಯಜಮಾನ್ರೆ ಏನಲ್ಲ ಬೀಗರು ಬಂದವ್ರೆ. ನಮಸ್ಕಾರ ನಮಸ್ಕಾರ, ಒಳ್ಳೆ ಸಮಯಕ್ಕೆ ಬಂದ್ರೆ. ನಮಸ್ಕಾರ, ಬನ್ನಿ 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 ಬೀಗ್ರೆ, ಕುಂತ್ಕೊಳ್ಳಿ. ಏ ಗೌಡ್ರೆ ಎಲ್ಲಿದ್ದೀಮೆ? ನೋಡ ಬೀಗ್ರು ಬಂದವ್ರೆ. ಏನ್ ಬೀಗ್ರೆ, ಮಗಳನ್ನ ನೋಡಕ್ಕಂತ ಬಂದ್ರ? ನಾವು ಮುಖ್ಯವಾಗಿ ಬಂದಿದ್ದು ನಿಮ್ಮನ್ನ ನೋಡೋದಕ್ಕೆ ಅಂತಲೆ. ನೋಡಿ, ಅವತ್ತೇನೋ ದುಡುಕಿ ನಿಮ್ಮ ಮನೆ ಗಂಟ ಬಂದು ಆ ರೀತಿ ನಡ್ಕೊಂಡೆ, ಅದಕ್ಕೆ ಆ ತಪ್ಪಿಗೆ ಅವತ್ತೇ ಕ್ಷಮೆ ಕೇಳಿದೀನಲ್ಲ. ಇನ್ನೊಂದು ಕಿತ ಬೇಕಾದ್ರೆ ಕೇಳ್ತೀನಿ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ಬಿಡಿ ಕೊಡ್ರೆ, ನಾವು ಅದನ್ನೆಲ್ಲ ಅವತ್ತೇ ಮರ್ತ್ಬಿಟ್ಟಿದ್ದೀವಿ. ನಾವೇ ಮರ್ತಿರೋವಾಗ ನೀವ್ಯಾಕೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರುತ್ತೀರಿ? ಹೌದು, ಈಗ ನಮ್ಮ ಮನೆಯಲ್ಲಿ ಭಾವನಾದು ನಿಶ್ಚಿತಾರ್ಥ ನಡೀತಾ ಇದೆ. ಇಂಥ ಸಂತೋಷದ ಸಮಯದಲ್ಲಿ ಆ ಕಹಿ ಘಟನೆಗಳನ್ನೆಲ್ಲ ಏನಕ್ಕೆ ನೆನಪಿಸ್ಕೊಡ್ಬೇಕು ಹೇಳಿ? ಅದು ಅಲ್ಲದೆ ಗಂಡಿನ ಕಡೆಯವರು ಹೆಣ್ಣು ನೋಡಕ್ ಬಂದಾಗ ನೀವಿರ್ಲಿಲ್ಲ, ಅದಕ್ಕೆ ನಿಶ್ಚಿತಾರ್ಥದಲ್ಲಾದರೂ ಬೀಗ್ರು ಅಂತ ನೀವಿದ್ರೆ ನಮಗೂ ಒಂದು ರೀತಿ ಘನತೆ ಇರುತ್ತೆ.
ಅದಕ್ಕೆ ನೀವು ಖಂಡಿತ ಬರಲೇಬೇಕು ಅಂತ ಕರೆದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಆಹಾ, ಗಂಡ ಎಂದ್ರು ಇಬ್ರು ಸೇರ್ಕೊಂಡು ಅದೇನಾರಿ ನಾಟಕ ಆಡಿರಪ್ಪ. ನನಗೆ ಈಗ ಗೊತ್ತಾಯ್ತು ನಿಮ್ ಮಗಳು ಯಾಕಂಗ ಆಡ್ತಾಳೆ ಅಂತ. ನೂಲ್ನಂತೆ ಸೀರೆ, ತಾಯಿಯಂತೆ ಮಗಳು ಅನ್ನೋ ಗಾದೆ ಸುಮ್ಕೆ ಮಾಡಿಲ್ಲ ಕನ್ಕುಡಿ. ನೋಡಿ ಇಲ್ಲಿ ಈ ಮಗಿ ಏಟನ್ ಮುದ್ದಾಗೈತೆ. ಯಾರ್ದಿ ಮಗಿ ಗೊತ್ತಿಲ್ಲ, ಆದ್ರೆ ಇನ್ ಮುಂದೆ ಇದು ನಿಮ್ ಮಗು. ನಂದ ಅದೆಂಗೈತದೆ ಅಂತೀನಿ. ಅದ್ ಹೇಗೆ ಅಂದ್ರೆ, ಬಸ್ರಿ ಹೆಣ್ಮಕ್ಳು ಯಾವ ಫೋಟೋನ ಹೆಚ್ಚಕ್ ನೋಡ್ತಾ ಇರ್ತಾರೋ ಅವ್ರಿಗೆ ಅಂತ ಮಕ್ಳೆ ಹುಟ್ಟಾವಂತೆ. ಹೌದಾ? ಹಂಗಾರೆ ನನ್ ನಿನ್ ಪಟಾನೆ ಕೊಡು, ನಂಗೆ ನಿನ್ನಂಗೆ ಅಂದವಾಗಿರೋ ಹೆಣ್ಮಗಳೇ ಬೇಕು. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿ.